ಎಲ್ಲ ಮಾಲ್ಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೊನೆಗೆ ಫುಟ್ಪಾತಲ್ಲಿ ತರಕಾರಿ ಗಾಡಿಗಳಲ್ಲೂ ಸಹ ಸಾರಾಯಿ ಮಾಡೋಂಥ ಕಾರ್ಯಕ್ರಮ ಮುಂದಿನ ದಿನಗಳು ಬರ್ಬೋದು. ಇದೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಏನು ಅಂದರೆ ಅವರು ಕೊಡ್ತಾ ಇರೋಂಥ 2000 ರೂಪಾಯಿನ ಮತ್ತೆ ವಾಪಸ್ ತೊಗೊಳ್ಳೋದಕ್ಕೆ ಇದೊಂದು ದಾರಿ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಅದರಲ್ಲಿ 2 ಪಟ್ಟು ಉಳಿದಿರೋದು ಹೆಂಗನ್ನ ಮಾಡ 2000 ರೂಪಾಯಿ 4000 ರೂಪಾಯಿ ತೊಗೋಬೇಕು. ಅವ್ರನ್ನ ಕುಡುಕರನ್ನ ಮಾಡಿ ಈ ರಾಜ್ಯದ ಬೊಕ್ಕಸನ ತುಂಬಿಸ್ಕೊಳ್ಳೋಕೆ ಏನ್ಬೇಕು ಅದಷ್ಟು ಆಲೋಚನೆ ಮಾಡಿ. ಎಲ್ಲ ಮಾಲ್ಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೊನೆಗೆ ಫುಟ್ಪಾತಲ್ಲಿ ತರಕಾರಿ ಗಾಡಿಗಳಲ್ಲೂ ಸಹ ಸಾರಾಯಿ ಮಾಡೋಂಥ ಕಾರ್ಯಕ್ರಮ ಮುಂದಿನ ದಿನಗಳು ಬರ್ಬೋದು. ಇದೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಏನು ಅಂದರೆ ಅವ್ರು ಕೊಡ್ತಾ ಇರೋಂಥ 2000 ರೂಪಾಯಿನ ಮತ್ತೆ ವಾಪಸ್ ತೊಗೊಳ್ಳೋದಕ್ಕೆ ಇದೊಂದು ದಾರಿ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಅದರಲ್ಲಿ 2 ಪಟ್ಟು ಉಳಿದಿರೋದು ಹೆಂಗನ್ನ ಮಾಡ 2000 ರೂಪಾಯಿ 4000 ರೂಪಾಯಿ ತೊಗೋಬೇಕು. ಅವ್ರನ್ನ ಕುಡುಕರನ್ನ ಮಾಡಿ ಈ ರಾಜ್ಯದ ಬೊಕ್ಕಸನ ತುಂಬಿಸ್ಕೊಳ್ಳೋಕೆ ಏನ್ಬೇಕು ಅದಷ್ಟು ಆಲೋಚನೆ ಮಾಡಿ. ಎಲ್ಲ ಮಾಲ್ಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೊನೆಗೆ ಫುಟ್ಪಾತಲ್ಲಿ ತರಕಾರಿ ಗಾಡಿಗಳಲ್ಲೂ ಸಹ ಸಾರಾಯಿ ಮಾಡೋಂಥ ಕಾರ್ಯಕ್ರಮ ಮುಂದಿನ ದಿನಗಳು ಬರ್ಬೋದು. ಇದೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಏನು ಅಂದರೆ ಅವ್ರು ಕೊಡ್ತಾ ಇರೋಂಥ 2000 ರೂಪಾಯಿನ ಮತ್ತೆ ವಾಪಸ್ ತೊಗೊಳ್ಳೋದಕ್ಕೆ ಇದೊಂದು ದಾರಿ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಅದರಲ್ಲಿ 2 ಪಟ್ಟು ಉಳಿದಿರೋದು ಹೆಂಗನ್ನ ಮಾಡ 2000 ರೂಪಾಯಿ 4000 ರೂಪಾಯಿ ತೊಗೋಬೇಕು. ಅವ್ರನ್ನ ಕುಡುಕರನ್ನ ಮಾಡಿ ಈ ರಾಜ್ಯದ ಬೊಕ್ಕಸನ ತುಂಬಿಸ್ಕೊಳ್ಳೋಕೆ ಏನ್ಬೇಕು ಅದಷ್ಟು ಆಲೋಚನೆ ಮಾಡಿ. ಎಲ್ಲ ಮಾಲ್ಗಳಲ್ಲಿ ರೇಷನ್ ಅಂಗಡಿಗಳಲ್ಲಿ ಕೊನೆಗೆ ಫುಟ್ಪಾತಲ್ಲಿ ತರಕಾರಿ ಗಾಡಿಗಳಲ್ಲೂ ಸಹ ಸಾರಾಯಿ ಮಾಡೋಂಥ ಕಾರ್ಯಕ್ರಮ ಮುಂದಿನ ದಿನಗಳು ಬರ್ಬೋದು. ಇದೆಲ್ಲ ಮಾಡ್ತಾ ಇರೋ ಕಾರ್ಯಕ್ರಮ ಏನು ಅಂದರೆ ಅವ್ರು ಕೊಡ್ತಾ ಇರೋಂಥ 2000 ರೂಪಾಯಿನ ಮತ್ತೆ ವಾಪಸ್ ತೊಗೊಳ್ಳೋದಕ್ಕೆ ಇದೊಂದು ದಾರಿ. ಈಗಾಗಲೇ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಅದರಲ್ಲಿ 2 ಪಟ್ಟು ಉಳಿದಿರೋದು ಹೆಂಗನ್ನ ಮಾಡ 2000 ರೂಪಾಯಿ 4000 ರೂಪಾಯಿ ತೊಗೋಬೇಕು. ಅವ್ರನ್ನ ಕುಡುಕರನ್ನ ಮಾಡಿ ಈ ರಾಜ್ಯದ ಬೊಕ್ಕಸನ ತುಂಬಿಸ್ಕೊಳ್ಳೋಕೆ ಏನ್ಬೇಕು ಅದಷ್ಟು ಆಲೋಚನೆ ಮಾಡಿ.